ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ಇದು ಪ್ರೈಮ್ ಟೈಮ್ ನ್ಯೂಸ್. ನಾನು ಸತೀಶ್ ಆಂಜನಪ್ಪ. ಸಾಕಷ್ಟು ಸುದ್ದಿ ಇದೆ, ತುಂಬ ಇಂಟ್ರೆಸ್ಟಿಂಗ್ ನ್ಯೂಸ್ ರಾಜಕಾರಣದಲ್ಲಿ. ಹಿಂದೆ 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಆಗಿತ್ತು. ಕಾಂಗ್ರೆಸ್ ಮತ್ತು JDS, ಕುಮಾರಸ್ವಾಮಿಯವರು CM ಆಗಿದ್ದರು. 2019ರಲ್ಲಿ ಲೋಕಸಭಾ ಚುನಾವಣೆ ಇತ್ತು. ಆ ಲೋಕಸಭಾ ಚುನಾವಣೆಗೆ 15 ದಿನ ಇರಬೇಕಾದ್ರೆ ಆಗ CM ಆಗಿದ್ದಂತಹ ಕುಮಾರಸ್ವಾಮಿಯವರು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಭೇಟಿಯಾಗಿದ್ದರಂತೆ. ಆಗ ಸುಮಾರು 1 ಗಂಟೆಗಳ ಕಾಲ ಚರ್ಚೆ ಆಗಿತ್ತು. ಆಗ ಮೋದಿಯವರು ಒಂದು ಆಫರ್ ಕೊಟ್ಟಿದ್ದರು, ನಾವು BJP ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ನೀವೇ ಮುಂದಿನ 4 ವರ್ಷ CM ಆಗಿರ್ತೀರಾ, ಕುಮಾರಸ್ವಾಮಿಯವರೇ ನೀವೇ 4 ವರ್ಷ CM ಅನ್ನೋ ಮಾತನ್ನು ಮೋದಿ ಹೇಳಿದರು. ಅದಕ್ಕೆ ಕುಮಾರಸ್ವಾಮಿಯವರು ಏನು ಹೇಳಿದರು, ಯಾಕೆ ಕುಮಾರಸ್ವಾಮಿ BJP ಜೊತೆ ಹೋಗಲಿಲ್ಲ, ಆಗ ನರೇಂದ್ರ ಮೋದಿಯವರ ಮಾತಿಗೆ ಬೆಲೆ ಯಾಕೆ ಕೊಡಲಿಲ್ಲ ಕುಮಾರಸ್ವಾಮಿ? ಸ್ವತಃ ಈ ಬಗ್ಗೆ ಕುಮಾರಸ್ವಾಮಿಯವರು ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ, ಏನು ಆ ಸಸ್ಪೆನ್ಸ್, ಯಾಕೆ ಹೋಗಿಲ್ಲ? ಕುಮಾರಸ್ವಾಮಿಗೆ ದೊಡ್ಡ ಆಫರ್ ಕೊಟ್ಟರು ಕೂಡ, 4 ವರ್ಷ ನೀವೇ CM ಅಂತ ಆಫರ್ ಕೊಟ್ಟರು ಕೂಡ ಯಾಕೆ ಒಪ್ಕೊಳ್ಳಿಲ್ಲ? 2019ರಲ್ಲಿ ಲೋಕಸಭಾ ಚುನಾವಣಾ ಟೈಮಲ್ಲಿ ಆಗಿನ CM ಆಗಿದ್ದಂತಹ HD ಕುಮಾರಸ್ವಾಮಿಯವರು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಭೇಟಿಯಾಗಿದ್ದು ದೆಹಲಿಯಲ್ಲಿ. ಸುಮಾರು 1.5 ಗಂಟೆಗಳ ಕಾಲ ಅವ್ರ ಜೊತೆ ಮಾತುಕತೆ ನಡೆದಿತ್ತು. JDS ಕಾಂಗ್ರೆಸ್ ಜೊತೆಗಿನ ಮೈತ್ರಿಯನ್ನು ಮುರಿದುಕೊಂಡು BJP ಜೊತೆ ಹೋಗ್ತಾರೇನೋ ಅನ್ನೋ ಥರ ಚರ್ಚೆ ಆಗಿತ್ತು. ಸ್ವತಃ ಈ ಬಗ್ಗೆ ಕುಮಾರಸ್ವಾಮಿಯವರು ಈಗ ಸದನದಲ್ಲೇ ಮಾತನಾಡಿದ್ದಾರೆ. ಹೌದು, ನರೇಂದ್ರ ಮೋದಿಯವರು ನನಗೆ ಆಫರ್ ಕೊಟ್ಟಿದ್ದರು, ಬಿಗ್ ಆಫರ್ ಕೊಟ್ಟಿದ್ದರು. 2019ರಿಂದ ನೆಕ್ಸ್ಟ್ ಚುನಾವಣೆ ಬರೋವರೆಗೂ ಕೂಡ ಮುಂದಿನ 4 ವರ್ಷಗಳ ಅವಧಿಗೆ ನೀವೇ CM ಆಗಿರ್ತೀರಾ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ, ಬನ್ನಿ JDS ಮತ್ತು BJP ಮೈತ್ರಿ ಆಗೋಣ ಅನ್ನೋ ಒಂದು ಮೆಸೇಜನ್ನು, ದೊಡ್ಡ ಆಫರನ್ನು ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಯವರು ಕುಮಾರಸ್ವಾಮಿಯವರಿಗೆ ಕೊಟ್ಟಿದ್ದರಂತೆ. ಆದರೆ ಕುಮಾರಸ್ವಾಮಿಯವರು ಆ ಆಫರ್ನ ರಿಜೆಕ್ಟ್ ಮಾಡಿದ್ರು. ಯಾಕೆ ರಿಜೆಕ್ಟ್ ಮಾಡಿದೆ ಅನ್ನೋದನ್ನು ಹೇಳಿದ್ದಾರೆ. ಸದನದಲ್ಲಿ ಮಾತನಾಡಬೇಕಾದ್ರೆ ಕುಮಾರಸ್ವಾಮಿಯವರು JDS ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರದ ಅವಧಿಯಲ್ಲೇ ಮುಖ್ಯಮಂತ್ರಿಯಾಗಿದ್ದ HD ಕುಮಾರಸ್ವಾಮಿಯವರನ್ನು ನರೇಂದ್ರ ಮೋದಿಯವರು ಕರೆಸಿ ಮಾತನಾಡಿದರು. ಈ ವೇಳೆ ಅದು ಬಹಳ ದೊಡ್ಡ ಸುದ್ದಿಯಾಗಿತ್ತು. ನೂರಾರು ಊಹಾಪೋಹಗಳು ಉಟ್ಕೊಂಡಿದ್ದು. ಅಂದಿನ ರಹಸ್ಯ ಮಾತುಕತೆಯನ್ನು ಇವತ್ತು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. 15 ದಿನ ಟೈಮ್ ಇದು ಲೋಕಸಭಾ ಚುನಾವಣೆಗೆ. ಇಂಥ ಟೈಮಲ್ಲಿ ನರೇಂದ್ರ ಮೋದಿಯವರು ಕರೆದು ನನ್ನ ಮುಂದಿನ 4 ವರ್ಷ ನೀವೇ CM ಆಗಿರ್ತೀರಾ, ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳಿದರು. ಆದರೆ ನಾನು ಅದನ್ನು ಒಪ್ಪಿರಲಿಲ್ಲ ಅನ್ನೋ ಒಂದು ಅಚ್ಚರಿಯ ಹೇಳಿಕೆಯನ್ನು ಕುಮಾರಸ್ವಾಮಿಯವರು ಕೊಟ್ಟಿದ್ದಾರೆ. ಯಾಕಪ್ಪ ಅಂದರೆ, ಮುಂದಿನ 4 ವರ್ಷ ಯಾವುದೇ ಸಮಸ್ಯೆ ಇರೋದಿಲ್ಲ, ನಾವು ನಿಮಗೆ ಬೆಂಬಲ ಕೊಡ್ತೀವಿ, ನೀವೇ CM ಆಗಿರಿ ಅಂತ ಹೇಳಿದರು ಪ್ರಧಾನಿ ನರೇಂದ್ರ ಮೋದಿಯವರು. ಆದರೆ ಅದನ್ನ ಒಪ್ಕೊಂಡಿರಲಿಲ್ಲ. ಈ ಬಗ್ಗೆ ವಿಧಾನಸೌಧದಲ್ಲಿ ಮಾತನಾಡಿದ ಮಾಜಿ CM ಕುಮಾರಸ್ವಾಮಿಯವರು, ಸಿದ್ದರಾಮಯ್ಯ ಮಾತೆತ್ತಿದ್ರೆ ಆಪರೇಷನ್ ಕಮಲ ಅಂತ ಇದ್ದಾರೆ. ಆದರೆ ಆಪರೇಷನ್ ಕಮಲ ಇತ್ತು ನಿಜ, ಆದರೆ ಮಾಧ್ಯಮಗಳಲ್ಲಿ ಕಳೆದ ಕೆಲವು ದಿನಗಳಲ್ಲಿ ಆಪರೇಷನ್ ಹಸ್ತ ಅನ್ನೋ ಸುದ್ದಿ ಬರ್ತಾ ಇದೆ, ಇದಕ್ಕೇನು ಹೇಳ್ತೀರಾ ನೀವು ಅಂತ ಪ್ರಶ್ನೆ ಮಾಡಿದ್ರು. ಸಿದ್ದರಾಮಯ್ಯಗೆ ಇದಕ್ಕೆ ತಿರುಗೇಟು ಕೊಡ್ತಾ ಇದ್ದಂತೆ ಸಿದ್ದರಾಮಯ್ಯ ಸಮ್ಮಿಶ್ರ ಸರ್ಕಾರ ಅವಧಿಯಲ್ಲಿ ಲೋಕಸಭಾ ಚುನಾವಣೆಗಿಂತ 15 ದಿನ ಮೊದಲು ನರೇಂದ್ರ ಮೋದಿಯವ್ರ ಜೊತೆ ಮಾತಾಡಿದರು. ಸೊ CM ಆಗೋದಕ್ಕೆ ರೆಡಿಯಾಗಿ ನೀವು 4 ವರ್ಷ ನೀವೇ CM ಆಗಿರ್ತೀರಾ ಅನ್ನೋ ಒಂದು ಬಿಗ್ ಆಫರನ್ನು ಕೊಟ್ಟಿದ್ದರು. ಆದರೆ ನನ್ನನ್ನು ತಿರಸ್ಕಾರ ಮಾಡಿದೆ. ಯಾಕಪ್ಪ ಅಂದರೆ, ನನಗೆ ಕಪ್ಪು ಚುಕ್ಕಿ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಅಷ್ಟೇ. JDS ಮತ್ತು ಕಾಂಗ್ರೆಸ್ ಸರ್ಕಾರ ಇತ್ತು, ನಮಗೆ ಕಪ್ಪು ಚುಕ್ಕಿ ಬರಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನಾನು ಆಫರನ್ನು ಒಪ್ಕೊಳ್ಳಿಲ್ಲ. ಪ್ರಧಾನಿ ಮಾತು ಏನಾದರೂ ಕೇಳಿ ನಾನು ತೀರ್ಮಾನ ಮಾಡಿದರೆ ನಾನು ಕಳೆದ 5 ವರ್ಷ ನಾನೇ CM ಆಗ್ತಾಯಿದ್ದೆ. ಆಮೇಲೆ ಪದೇ ಪದೇ ನೀವು BJPಯ ಬಿ ಟೀಮ್ ಅಂತ ನೀವೇ ಹೇಳ್ತಿರ್ತೀರಾ, ನೀವೇ BJP ಕಡೆ ನಮ್ಮನ್ನ ತಳ್ತಾ ಇರ್ತೀರಾ, ನಾವು ರಾಜಕಾರಣದಲ್ಲಿ ಉಳಿಬೇಕಲ್ವಾ, ನಾನು ಮಾಡೋದಾದರೆ ನೇರವಾಗಿ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಅವರು CM ಸಿದ್ದರಾಮಯ್ಯನವರಿಗೆ ಒಂದು ಟಾಂಗನ್ನು ಕೊಟ್ಟರು. ಒಟ್ಟಿನಲ್ಲಿ ಚರ್ಚೆ ಆಯಿತು ತುಂಬ ವಿಚಾರಗಳು, ಆಪರೇಷನ್ ಕಮಲದಿಂದ ಹಿಡಿದು ಆಪರೇಷನ್ ಹಸ್ತದಿಂದ ಹಿಡಿದು ನರೇಂದ್ರ ಮೋದಿಯವರು ಕೊಟ್ಟಂತಹ ಬಿಗ್ ಆಫರ್ ಬಗ್ಗೆ ಕುಮಾರಸ್ವಾಮಿಯವರು ಅವತ್ತು ಏನಾಗಿತ್ತು 1.25 ಗಂಟೆಗಳ ಕಾಲ ರಹಸ್ಯ ಮಾತುಕತೆ, ಅದನ್ನು ಇವತ್ತು ಬಿಚ್ಚಿಟ್ರು, ಬಯಲು ಮಾಡಿದ್ರು. ಬಟ್ ಪ್ರಧಾನಿ ಮೋದಿ ಆಫರ್ ಕೊಟ್ಟಿದ್ದು ನಿಜ, ನನಗೆ ಹೋಗಲಿಲ್ಲ, ಯಾಕಂದ್ರೆ ನಾನು CM ಆಗಿದ್ದಾಗ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಮತ್ತು JDS ಎರಡೂ ಕೂಡ ಸೇರಿ ಸಮ್ಮಿಶ್ರ ಸರ್ಕಾರವನ್ನು ಮಾಡಿದ್ವಿ. ಹಾಗಾಗಿ ಆ ಒಂದು ಸರ್ಕಾರಕ್ಕೆ ಕಪ್ಪು ಚುಕ್ಕೆ ಇಟ್ಟಂತಾಗುತ್ತೆ, ನಮ್ಮ ನಡೆಗೆ ಒಂದು ಕಪ್ಪು ಚುಕ್ಕೆ ಇಟ್ಟಂತಾಗುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಹೋಗಲಿಲ್ಲ. ಆಗ ಹೋಗಿದ್ದಿದ್ರೆ ನಾನೇ 5 ವರ್ಷ CM ಆಗ್ತಾಯಿದ್ದೆ ಅನ್ನೋ ಒಂದು ಬೇಸರವನ್ನು, ರಹಸ್ಯವನ್ನು ಕುಮಾರಸ್ವಾಮಿಯವರು ಬಿಚ್ಚಿಟ್ಟಿದ್ದಾರೆ. ನೋಡೋಣ ಈಗ ಮತ್ತೆ ಕೇಳಿ ಬರ್ತಾ ಇದೆ. ಆಗ 2019 ಲೋಕಸಭಾ ಚುನಾವಣೆ ಟೈಮಲ್ಲಿ ಕೇಳಿ ಬರ್ತಾ ಇತ್ತು, ಈಗ ಮತ್ತೆ 2024 ಲೋಕಸಭಾ ಚುನಾವಣೆ ಬರ್ತಾ ಇದೆ. ಈಗ ಚಾನ್ಸ್ ಇದೆಯಾ ಸಿ ಎಮ್ ಆಗೋಕ್ಕಂತೂ? ಚಾನ್ಸ್ ಇಲ್ಲ, ಈಗ ಗೊತ್ತಿಲ್ಲ, ಏನು ಬೇಕಾದರೂ ಆಗ್ಬೋದೇನೋ, ಬಟ್ ಸದ್ಯಕ್ಕೆ ಚಾನ್ಸ್ ಅಂತೂ ಇಲ್ಲ. ಬಟ್ 2024 ಲೋಕಸಭಾ ಚುನಾವಣೆಗೆ JDS BJP ಮೈತ್ರಿ ಆಗುವಂಥ ಸಾಧ್ಯತೆ ಬಗ್ಗೆ ಈಗಲೂ ಕೂಡ ಚರ್ಚೆ ಆಗ್ತಾ ಇದೆ. ಯಾರೂ ಕೂಡ ಸ್ಪಷ್ಟವಾಗಿ ತಮ್ಮ ನಿಲುವನ್ನು ಹೇಳ್ತಾ ಇಲ್ಲ, ಆದರೆ ಆಗಬಹುದು JDS BJP ಮೈತ್ರಿ ಅನ್ನೋ ಥರ ಇದೆ. ನೋಡೋಣ, ಕುಮಾರಸ್ವಾಮಿ ಅವರು ಈಗ ಹಳೆಯದನ್ನು ಪ್ರಸ್ತಾಪ ಮಾಡಿದ್ದಕ್ಕೂ ಈಗಿನ ಸಿಚುಯೇಷನ್ಗೂ ಬಹುಶಃ ತಾಳೆ ಆಗ್ತಾ ಇದೆ. ಯಾಕಂದರೆ BJP ವಿಪಕ್ಷ ನಾಯಕರೇ ಇಲ್ಲ, ಆ ಮಟ್ಟಕ್ಕೆ ಆಗಿಬಿಟ್ಟಿದೆ. BJP ರಾಜ್ಯ BJPಯ ಕತೆ ವಿಪಕ್ಷ ನಾಯಕರನ್ನ ಆಯ್ಕೆ ಮಾಡೋಕ್ಕೂ ಆಗ್ತಾಯಿಲ್ಲ. ಅಷ್ಟೊಂದು ಯೋಗ್ಯತೆ ಇಲ್ದಿರ ನಾಯಕರಿದ್ದಾರ, ಯೋಗ್ಯತೆ ಇಲ್ವಾ ನಾಯಕರಲ್ಲಿ BJP ನಾಯಕರಲ್ಲಿ ಅನ್ನೋ ಥರ ಪ್ರಶ್ನೆ ಹುಟ್ಟಾಕಿದೆ. ಅದೇನಾಗಲಿ, ಕುಮಾರಸ್ವಾಮಿಯವರು ಮತ್ತೆ 4 ವರ್ಷಗಳ ಕಾಲ CM ಆಗಿದ್ದಂಥ ಆಫರನ್ನು ಹೇಗೆ ತಿರಸ್ಕಾರ ಮಾಡಿದೆ, ಅದು JDS ಮತ್ತು ಕಾಂಗ್ರೆಸ್ ಸರ್ಕಾರದ ಒಂದು ಒಪ್ಪಂದಕ್ಕಾಗಿ, ಸರ್ಕಾರಕ್ಕೆ ಕಪ್ಪು ಚುಕ್ಕಿ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ನಾನು ಒಪ್ಕೊಳ್ಳಿಲ್ಲ ಅಂತ ಮಾತನ್ನು ಹೇಳಿದರೆ. ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನೂ ಏನು ರಹಸ್ಯಗಳು ಹೊರಬರುತ್ತೆ ಅಂತ. ಎಸ್, ಇನ್ನು ಮುಂದಿನ